ರಾಜರು ಇಂತ ಎಮೋಷನ್ ಮಾಡಿ ನಾಟಕ ಮಾಡೋದು ಬುದ್ಧಿ ಮುಂದಿಂಚನೊಂದು ಬುದ್ಧಿ ಕಲಿಸ್ತಾರೆ ಮತ್ತೆ ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದ ಪ್ರಕಾರ ಆ ಭ್ರಷ್ಟಾಚಾರ ಅದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆರ್ ಟಿ ಐ ಬಗ್ಗೆ ಡಾಕ್ಯುಮೆಂಟ್ಸ್ ಮುಂದಿಂದ ಮಾತಾಡ್ತೀವಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಹೆಸರು ತೋದಿಲ್ಲ ಕಾಂಗ್ರೆಸ್ ಪಕ್ಷ ಬಿಲ್ಡಿಂಗ್ ಕಟ್ಸತ್ತಿಲ್ಲ ನಾನು ಉಸ್ತುವಾರಿ ಸಚಿವ ಕಾಂಗ್ರೆಸ್ ಪಕ್ಷದ ಅಲ್ಲೇ ರೊಕ್ಕ ತಿಂತಾರೆ ಅವರು ಬೇಕಾದ್ರೆ ನಾವು ಇನ್ನೇನು ನೋಡ್ರಿ ಕೇಳಿ ಅಲ್ಲಿ ದುಡ್ಡು ತಿಂತಾರೆ बिल्डिंग कटा बैगड़ा बहुश पक्ष मजूरी बट खासगी नोड्री नान सुन भाषण ಕಳೆದ 5 ವರ್ಷದಿಂದ ವಿಡಿಯೋ ನೋಡ್ರಿ ಆವಾಗ ಗಾಡಿಗಳು ಆವಾಗ ನಿಂತಂತ ಸ್ಟೈಲ್ ಈಗ ನೋಡಂದ್ರೆ ತರ ತಿಳ್ಕೊಳ್ಳಿ 5 ವರ್ಷ ಇಲ್ಲಿ ಒಂದು ದುಡ್ಡು ಬತ್ತು ಹೇಗೆ ಬತ್ತು ತಿಳ್ಕೊಳ್ಳಿ ಇಷ್ಟೇ ಈ ಸದ್ಯ ನೋಡಿ ಒಂದು ಒಳ್ಳೆ ಕಾರ್ಯಕ್ರಮ ಪ್ರಧಾನಮಂತ್ರಿ ಮೋದಿ ಕಾರ್ಯಕ್ರಮ ಮತ್ತು ಛತ್ರಪತಿ ಮಹಾರಾಜರ ಉತ್ತರಾಣ ಅವರಿಗೆ ಮುಖ್ಯಮಂತ್ರಿ ಬಂದಂತರ ಮುಂದಿನ ದಿನ ಮಾತಾಡೋಣ ರಾಜಕೀಯವಾಗಿ ಮುಂದಿನ ಇನ್ನೊಂದು 20 20 ದಿನ ಚಾಲು ಆಗಿದೆ ಆ ಮಾತಾಡೋಣ 2ನೇ ತಾರೀಕು ಕಾರ್ಯಕ್ರಮ ಯಾವ ರೀತಿ ಸಿದ್ಧತೆ ಮಾಡಿ ನೋಡಿ ಸಿಂಪಲ್ ಕಾರ್ಯಕ್ರಮ ಇದು ಸಣ್ಣ ಪ್ರಮಾಣ ಕಾರ್ಯಕ್ರಮ ಇದೆ ನಮಗೆ ಎಲ್ಲರಿಗೂ ಅದೇ ಸರ್ಕಾರ ಕಾರ್ಯಕ್ರಮ ಇದೆ ಬರೀ ಬಿಜೆಪಿ ಅಲ್ಲ ಸರ್ಕಾರ ಕಾರ್ಯಕ್ರಮ ಇದೆ ಶಿಷ್ಟಾಚಾರ ಅನುಗುಣವಾಗಿ ಕೆಲಸ ಆಗುತ್ತದೆ ಆ ಶಾಸಕರಿಗೆ ಸಿಗುವಂತ ಮರ್ಯಾದೆ ಸಿಗಬೇಕು ಒಳ್ಳೆ ರೀತಿಯಿಂದ ಆಗಬೇಕು ಕಾರ್ಯಕ್ರಮದ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ ಕಾರ್ಯಕ್ರಮ ಕ್ರಮೇ ಜಾರಿಗೆ ಉಳಿಯೋರು ಕೂಡ ಬರ್ತೀನಿ ಇಲ್ಲಿ ಜಿಲ್ಲೆ ಎಲ್ಲ ಶಾಸಕರ ಆಹ್ವಾನ ಮಾಡಬೇಕಾಗುತ್ತೆ ಪತ್ರಿಕೆ ನಮ್ಮ ಎಲ್ಲ ಸೇರ್ತಾರೆ ನಮ್ಮ ಮುಖ್ಯಮಂತ್ರಿ ಅವರು ಜೋಡಿ ಬರ್ತಾರೆ ಅವತ್ತು ಬೆಂಗಳೂರಿಂದ सरकार नम शासक अस्ट कीमट राजकीय नम शासक गौरव सू युद्ध युद्ध नोड़ी साध्य सरकार बंदे ना अंदे साध्य ना हत सब मर दूस हाँ हाँ हो बोद अद्क सरी अन्स अद हूग अद शासक स्थान गौरव अल और पक्ष के सहित वाले सर छत्रपति शिवाजी महाराज कोट्यांतर हिंदू आराध्य देव साम्राज्य इंत महापुरुष प्रतिमे विचार राजकारण या ना बे फिटा यंग्रेस मे मे हाद्ल आव ना भयबिटे अल्ली राजवंश बैठे ना नूड्री कल सहित अलग हूगरी कल सहित यहाँ पेपर को नानु खरगे सदरामंत्र आव नम तरले अद गेस्ट के बरबाद अलग नम सरकार प्रतिनिधि हेसर आव नावर ना प्रतिभा आव एंट्र अलीवर ना तोर्सबिड़ी राजकीय सन्यास आरोप सीपी योगेश्वर प्रवासोद्यम सचिव हणबे अंत हाक नोड़ी अस्ट कीम राजकीय जब जीवन अद्वे शोभ देते मट कीर कारण नानू हाँ कोलापुर ती लक्ष्मी नोड़े नावे नम नोड़ी अर्ध घंटे कार्यक्रम आवत्त नगड़क नोड़ी नम नायक संजय पाटील मत दयानंद जाधव डिसन तो नानू गोकाक शासक बीजेपी प्रमुख नायक पक्षद आदेश प्रकार केस ना नम स्वंत निर्णय पक्ष पक्ष आदेश अल पक्ष नान स्वंत मणि कल मणि फौंडेशन दुड हाकदे नाने नम अनिवार्य सरकार दुड तो सुन एंट्रा अस्टर लक्ष रूपये डी के शिवकुमार नन महिता को स्वागत सही आधार पत्र सर आगे नानून को आ सरकार बिट आदेश तक स्वागत में नोड़े बेड संस्कृति शासक लेटर रमेश जारकिहोळी संजय पाटील ग्रामीण शासक और लेटर मतबड़ी आज कौंट्र सरकार आदेश तोर्स अंदर अद्क अद्क मान्य है पक्ष कार्यक्रम नोड़ी अद ना स मुख्यमंत्री मत सरकार ना अद्कून नहीं अद्र प्रकार सुब महानुभव वाले स्थानीय ना राजकीय चल के मटल और ना स मुख्यमंत्री
ಅದು ಓಪನ್ ಮಾಡಿದ್ರೆ ಅಂತ ಆ ಅಧ್ಯಾಯ ಎಂಡ್ ಮುಂದೆ ಬೇರೆ ವಿಷಯ ಅದು ನಮ್ಮ ನಮ್ಮ ನಾಯಕರು ಅಂತ ಹೋಗ್ತಾರೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಸಾಕು ಅಷ್ಟೇ ಅಷ್ಟೇ ನಾನೇ ಜೋರ್ತಿಲ್ಲ ಗ್ರಾಮೀಣಕ್ಕೆ ನಾ ಜೋರ್ತಿ ಇವರಿಗೆ ಸೋಲು ಸರ್ ಇಬ್ಬರು ಸೋಲು ಸರ್ ಸಾಕು ನಮ್ ಬೆಕ್ಕದ್ರು ಯಾರು ಬಂದ್ರು ನಾವು ಬಿಜೆಪಿ ಈಗ ನೋಡ್ರಿ ಅವ್ರು ಏನ ಕಾಂಗ್ರೆಸ್ ನಾಲ್ಕು ದಿಕ್ಕಲ್ಲಿ ಹರಡ್ಕೊಂಡ್ಬಿಟ್ಟಿದೆ ನೋಡ್ರಿ ನೀವು ನಾನು ತಗೋಡಿ ಈಗ 27 ಮತ್ತೆ 2 ತಾರೀಕು ಮುಗಿದ ನಂತರ ಎಲ್ಲ ಕಾರ್ಯಕರ್ತರನ್ನು ಕರೆದು ಮುಂದಿನ ರೂಪುರೇಷೆ ಗ್ರಾಮೀಣದಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಒಂದು ಒಂದು ಚೌಕಟ್ಟು ಹಾಕೋಣ ಅದ್ರಂಗೆ ಕೆಲಸ ಮಾಡ್ತಾನೆ ಯಾವ ಊರಾಗ ಯಾರು ಇರಬೇಕು ಯಾವ ಗ್ರಾಮದಲ್ಲಿ ಯಾರು ಇರಲಿ ಇರ್ತಬೇಕು ಇಡೀ ಗ್ರಾಮೀಣಕ್ಕೆ ಯಾರು ಸುತ್ತ ಹಾಕಬೇಕು ಅವ್ರ ಮೇಲೆ ಯಾರು ಮಾನಿಟರ್ ಮಾಡಬೇಕು ಅನ್ನೋಂತ ನಿರ್ಣಯ ಒಂದು 2 ತಿಂಗಳ ನಂತರ ನಾವಿನ್ನ ಸುಳ್ಳ ನಾವು ಶೋ ಮಾಡ್ಕೊಂಡು ಆಡಳಿತ ಅಭಿವೃದ್ಧಿ ಮಾತಾಡ್ತಾ ಇಲ್ಲ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಹೋರಾಟ ಮಾಡ್ತಾ ಇದ್ರಲ್ಲ ಅಂತ ನೋಡ್ರಿ 5 ವರ್ಷ ಗ್ರಾಮೀಣ ಜನರು ಮಾತಾಡ್ಕೊತಾ ಇದ್ರು ಅಭಿವೃದ್ಧಿಗೋಸ್ಕರ ಯಾರು ಮಾತಾಡ್ತಾ ಇಲ್ಲ ಶಿವಾಜಿ ಮೂರ್ತಿಗೋಸ್ಕರ ಮಾತಾಡ್ತಾ ಇದಾರೆ ಅಂತ ಹೇಳಿ ನೀರಾವರಿ ಸಚಿವಾಗಿ ಬರೀ 1 ವರ್ಷ 14 ತಿಂಗಳು ಇದ್ದೆ ನಾನು ಅದ್ರ ಗುಕ್ಕಕ್ಕೊಂದು 6 TMC ಡ್ಯಾಮ್ ಮಾಡಿದೆ ಇವರು ಬಾಸ್ ಇದ್ದಾಗ ಇವ್ರು ಏನು ಮಾಡಿದ್ರೆ ಗ್ರಾಮ ತೋರಿಸಲಿ ಹೇಳ ಉತ್ತರ ಹೇಳ್ತಾನೆ ನಾನು ಕೆಲಸ ಮಾಡೋಕ್ಕಂದ್ರೆ ಬರೀ ರೋಡ್ ಮಾಡಿ ಕಟ್ಟರ್ ಮಾಡಿ ಆದರೆ ನಗರಸಭೆ ಸೇವಕ ಮಾಡ್ತಾನೆ ಗ್ರಾಮೀಣ ಕೇಂದ್ರಕ್ಕೆ ಕಾಂಕ್ರೀಟ್ ಕೆಲಸ ಮಾಡಿ ತೋರಿಸ್ಕೊಡ್ಲಿ ನಾವು ಅದಕ್ಕೆ ವೆಲ್ಕಮ್ ಮಾಡ್ತೀವಿ ರಮೇಶ್ ಜಾರಕಿಹೊಳಿ ರಾಜಕೀಯ ಬಗ್ಗೆ ಏನೇ ಮಾತಾಡಿದ್ರು ಒಬ್ಬ ಹೆಣ್ಣು ಮಗನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ ಮಾಡಲಿ ಏನು ಮಾಡಕ್ಕೆ ಬರೋದಿಲ್ಲ ಕೆಲವೊಂದು ಮಾಧ್ಯಮದವ್ರು ಪೀಕ್ಷೆ ಪೀಕ್ಷೆ ಆಗ್ಬಿಟ್ಟು ಅವ್ರ ಜೋಡ ಏನು ಮಾಡಕ್ಕೆ ಬರೋದಿಲ್ಲ ಕೆಲವು ಮಾಧ್ಯಮದವ್ರು ಅವ್ರದ್ದು ಈಗ ಮೊನ್ನೆ ಗಾಡಿ ರಮೇಶ್ ಜಾರಕಿ ದಾರಿ ಬಿಡಲಿಲ್ಲ ತೋರಿಸಿರು 95% ಮೇಲೆ ಹೋಗಿದ್ದೆ ನಾನು ನಿಜವಾದ ಅವನು ಬುದ್ಧಿ ಒಂದು ಹಿಂದೆ ತಕ್ಕೋಬೇಕಾಯಿತು ನಾ ಗಾಡಿ ಹೋಗ್ತಿತ್ತು ನಾ ಅಕಸ್ಮಾತ್ ತೆಳಗಿದ್ದೆ ನಾ ಸಿರಬೇಕು ಇದು ನೀವು ಅದನ್ನ ಬಿಂಬ ಹೆಂಗೆ ಬಿಂಬಿಸ್ತೀರಿ ನಾನು 95% ಮೇಲೆ ಹೋಗಿದ್ದೆ ಸ್ವಲ್ಪ ಹಿಂದೆ ಹೋಗಿದ್ರೆ ಗಾಡಿ ಸೈಡ್ ಹೋಗ್ಬೇಕು ಸ್ವಾಗತ ಜಿದ್ದು ಬೀಳಬೇಕು ರಾಜಕಾರಣದ ಜಿದ್ದು ಬೀಳಬೇಕು ನೋಡ್ರಿ ನೀವು ಮೊನ್ನೆ ಒಂದು ಮಾಧ್ಯಮ ದಾರಿ ಬಿಡಲ ಜಾರಿಕೊಂಡ್ರು ಇಷ್ಟು ಸುಳ್ಳು ಸುಳ್ಳು ಪ್ರಚಾರ ಮಾಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದು ಗ್ರಾಮೀಣ ಜನ ಉತ್ತರ ಕೊಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಸರ್ ಅದನ್ನ ಅವ್ರ ಶಾಸಕರು ಕೇಳ್ರಿ ಅವ್ರು ನಾನು ಶಿವಾಜಿ ನೋಡಿ ನಾವು ಒಂದೇ ಅದು ನನಗೆ ಗೊತ್ತು ಶಿವಾಜಿ ಮೂರ್ತಿ ಬಗ್ಗೆ ಇರ್ಬೋದು ಅಷ್ಟಕ್ಕೆ ಬರೋದೆ ಬಸವನ ಮೇಲೆ ಅಟ್ಟಕ್ಕೆ ಬರೋದೆ ಅಂಬೇಡ್ಕರ್ ಮೇಲೆ ಅಟ್ಟಕ್ಕೆ ಬರೋದೆ ನಾನು ಅವ್ರು ಕಾಂಗ್ರೆಸ್ ಮೇಲೆ ಅದಕ್ಕೂ ಎದ್ದು ಇರ್ಬೇಕಾದ್ರೆ ಬೇರೆ ಥರ ಏನಿಲ್ಲ ಅವ್ರೇನು ಅವ್ರೆ ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಸ್ವಂತ ಮಾಡ್ತಾ ಅಂತದಕ್ಕೆ ಅವಾಗ ಎದ್ದು ನಾ ಬೇರೆ ಬೇರೆ ಶಿವಾಜಿ ಮೂರ್ತಿ ಉದ್ಘಾಟನೆ ಮಾಡೋಕ್ಕೆ ಇಷ್ಟು ಕಾತುರತೆ ಇದೆ ಅದೇ ಹಿರೇಬಾಗೇವಾಡಿಯಲ್ಲಿರುವಂಥ ಬಸವಣ್ಣನ ಮೂರ್ತಿ ಉದ್ಘಾಟನೆ ಮಾಡೋಕ್ಕೆ ಯಾಕೆ ಹಿಂಜರ್ತಾರೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲ ನೋಡ್ರಿ ಅಲ್ಲಿ ಸ್ಥಳೀಯವಾಗಿ ನಾವು ಹೇಳ್ಬೇಕಾಗಿತ್ತು ಯಾರೇ ಯಾವುದೋ ಪಕ್ಷದ ಸರ್ಕಾರಲ್ಲಿ ಯಾರೇ ಶಾಸಕರಲ್ಲಿ ಯಾರೇ ನಾವು ಅದು ಬೆಣ್ಣ ತಬೇಕಾಗಿತ್ತು ಅಲ್ಲಿ ಶಾಸಕರು ನಮ್ಗೆ ಗೊತ್ತಿರೋಲ್ಲ ಬಂದು ಹೇಳ್ಬೇಕು ನಮ್ಗೆ ಇದು ನಾ ರಾಜಹಂಸಗಳಿಗೆ ನಾವು ಹೋಗಿರಲಿಲ್ಲ ಮನೆ ಫಸ್ಟ್ ಟೈಮ್ ಹೋಗಿದ್ದಾನೆ ನಮ್ಗೆ ಗೊತ್ತಿರೋದಿಲ್ಲ ಹೊರಗಿನವರಿಗೆ ಅಲ್ಲಿ ಸ್ಥಳೀಯ ಶಾಸಕರು ಸ್ಥಳೀಯ ಮುಖಂಡರು ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳು ಇರಬೇಕು ಮತ್ತು ಡಿ ಸಿ ಬಗ್ಗೆ ಯಾರು ಹೇಳ್ಬೇಕು ನೋಡೋಣ ಮಾಡ್ತೀವಿ ಬಟ್ ಈಗ ನೋಡಿ ಅದನ್ನ ಕಾಳಜಿ ಆ ಬಸವನ ಜಾತಿ ಕಡಿಮೆ ಓಟ್ ಕಡಿಮೆ ಅದಕ್ಕೆ ಅವ್ರ ಪಕ್ಷ ಮಾಡಿ ನಾವು ಎಣ್ಣೆದಾಗ ಒಂದು ನಾವು ಒಂದು ಕಮಿಟಿಯಾಗಿ ನಾವು ಹೋದ ಅದರಲ್ಲಿ ಒಂದು ಭಾಗದಾಗ ನಾನು ಬಿಟ್ಟು ಬರೋದಿಲ್ಲ ಹೇಳಿದ್ರು ಬರೋದು ಬೇರೆ ನಿಲ್ಲಿಸಿ ಪಾರ್ಟಿ ಕೆಲಸ ಮಾಡ್ತಾರೆ ಕೆಲಸ ಅದಕ್ಕೆ ಅವ್ರು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ ನಾನು ಮುಖ್ಯಮಂತ್ರಿ ಹೈಕಮಾಂಡ್ಗೆ ಮಾತಾಡಿದೀನಿ ನನಗೆಲ್ಲ ಸೀಮಿತ ಮಾಡಬೇಡ್ರಿ ಬೆಳಗಾವ್ ಜಿಲ್ಲೆ 16 ಕ್ಷೇತ್ರ 18 ಅಲ್ಲ 16 ಕ್ಷೇತ್ರ ಗೋಕಾಕರ್ಮ ಮಾಡೋದಿಲ್ಲ ಅವ್ರು ಮಾಡ್ಕೋತಾರೆ 16 ಕ್ಷೇತ್ರ ಮತ್ತು ರಾಯಚೂರು ಬಳ್ಳಾರಿ ಚಿತ್ರದುರ್ಗ 5 ಕ್ಷೇತ್ರದಲ್ಲಿ ನಾನು ಬಿಡ ಸೆಲೆಕ್ಟರ್ ಕ್ಷೇತ್ರ ಬಿಡ್ರಿ ಕೆಲವೊಂದು ಮೈಸೂರದಲ್ಲಿ ಇದಾವೆ ನಾನು ರಿಕ್ವೆಸ್ಟ್ ಮಾಡಿ ನಿನ್ನೆ ಮೀಟಿಂಗ್ ಇತ್ತು ಸಂತೋಷಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಇತ್ತು 3 ತಾಸು ಮೀಟಿಂಗ್ ಇದೆ ನಾನು ಒಂದೇದಲ್ಲೇ ಸಿಗಿಸ್ಬೇಡಿ ಬೆಳಗಾವಿ 14 ಕ್ಷೇತ್ರ ಮತ್ತು ನಮ್ಮ ಬಳ್ಳಾರಿ ರಾಯಚೂರು ಕಡೆ ನಾನು ಬಿಡ್ರಿ ನಾನು ಮಾಡ್ತಾ ಇದ್ದೆ ನೋಡ್ರಿ ವರಿಷ್ಠ ಏನು ಹೇಳ್ತಾರೆ ಪಕ್ಕ ಕೆಲಸ ಮಾಡ್ತೀವಿ ಹೋಗ್ತಾನೆ ನಾವು ವರಿಷ್ಠ ಏನು ಹೇಳ್ಬೇಕಾದ್ರೆ ಖಡಕ್ಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ ಅವ ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್ ಅವ ಥ್ಯಾಂಕ್ ಯು ಮತ್ತೆ ನಾವು ಕ್ಯಾಶುವಲ್ ನೋಡ್ರಿ ನಮ್ಮ ಅವ್ರ ಅವ್ರ ಅವ್ರಲ್ಲಿ ಅವ್ರ ದೊಡ್ಡ ಕೆಲಸ ಮಾಡ್ತೀವಿ
ಬಂದಾಗ ಕೆಲಸ ಅಡ್ವೊಕೇಟ್ ಸರ್ ನೋಡಿ ಮೇಡಮ್ ಅಂತ ಹೇಳ್ತಾ ಇದ್ದೀನಿ.